ಚಿಂಚನಿಯಲ್ಲಿ ಬಸವ ಪುರಾಣ ಪ್ರಾರಂಭೋತ್ಸವಕ್ಕೆ ಸಂಸದ ಅಣ್ಣಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ಗಡಿ ಭಾಗದಲ್ಲಿ ಕನ್ನಡದ ಕೈಂಕರ್ಯದ ಜೊತೆಗೆ ಸಮಾಜಮುಖಿಯಾಗಿ ಸೇವೆ ಮಾಡುತ್ತಿರುವ ಚಿಂಚನಿ ಅಲ್ಲಮಪ್ರಭು ಸ್ವಾಮೀಜಿ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಎಂದು ಸಂಸದ ಅಣ್ಣಸಾಹೇಬ್ ಜೊಲ್ಲೆ ಹೇಳಿದರು. ಚಿಂಚನಿ ಗ್ರಾಮದ ಶ್ರೀ ಸಿದ್ದಪ್ರಭು ಸಂಸ್ಥಾನ ಮಠದ ಮಹಾದಾಸೋಹ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ ಪಟ್ಟಾಧಿಕಾರ ರಜತ ಮಹೋತ್ಸವ ಹಾಗೂ ಷಷ್ಠಿಪೂರ್ತಿ ಸಮಾರಂಭದ ಅಂಗವಾಗಿ ಶುಕ್ರವಾರ ಆಯೋಜಿಸಿದ್ದ ಬಸವ ಪುರಾಣ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವ ಪೀಳಿಗೆಯಲ್ಲಿ ಆಧ್ಯಾತ್ಮಿಕತೆ ಕಡಿಮೆಯಾಗುತ್ತಿದೆ. ಹಾಗಾಗಿ ಬಸವ ಪುರಾಣ ಆಲಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನರು ಆಗಮಿಸಬೇಕು ಎಂದರು. ಇದೊಂದು ವಿಶೇಷವಾದ ಕಾರ್ಯಕ್ರಮ ಆಗ್ಬೋದು. ಯಾಕಂದ್ರೆ ಈಗ ಅದರ ಜೊತೆ ಮಾತಾಡುವಾಗ ಸುಮಾರು 71-80 ಈ ಬಸವ ಪುರಾಣ ಈ ಒಂದು ಚಿಂಚನಿ ಮಠದಲ್ಲಿ ಆಗಿದೆ. ಅದರ ನಂತರ ಇವತ್ತು 2021-22 ಈ ಸಾಲಿನ ಯಾಕಂದ್ರೆ ವಿಶೇಷ ಅನಿಸ್ಬೋದು. ಯಾಕಂದ್ರೆ ಈಗ ನಾವು ಕಲಿಯುಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಆಗ್ತಾವೆ. ಒಂದ ಇಂಥ ಪುರಾಣ ಆಗಲಿ ಅಥವಾ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮ ಬಹಳಷ್ಟು ಕಮ್ಮಿ ಆಗ್ತವೆ. ಆದರೂ ಕೂಡ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ನಿರ್ಸೂಸ ಮಠ ಇರ್ಬೋದು, ಚಿಂಚನಿ ಮಠ ಇರ್ಬೋದು, ಅಥವಾ ಚಿಕ್ಕೋಡಿ ಮಠ ಇರ್ಬೋದು, ಈ ಎಲ್ಲ ಮಠಗಳಲ್ಲಿ ಇನ್ನೂ ಕೂಡ ಆಧ್ಯಾತ್ಮಿಕ ಎಲ್ಲಾದರೂ ಉಳಿದಿದ್ರು, ಈ ಮಠದಿಂದ ಉಳಿದಿದೆ ಅಂತ ಹೇಳ್ಕೊಳ್ತಾರೆ. ಆದ ಕಾರಣ ಇವತ್ತು ಮುದ್ಗಲ್ ಅಜ್ಜವ್ರು ಮತ್ತು ಮಹಂತ ಅಜ್ಜವ್ರು ಬಹಳ ಒಳ್ಳೆಯ ರೀತಿಯಿಂದ ಈಗಾಗಲೇ ಚಿಕ್ಕೋಡಿ ಆಯ್ತವ್ರು ಸುತ್ತಮುತ್ತಲಿನ ಎಲ್ಲ ಪ್ರವಚನ ಬಹುತೇಕ ಬಹಳಷ್ಟು ಜನ ಕೇಳಿದವ್ರಿಗೆ. ಯಾಕಂದ್ರೆ ಈ ಚಿಂಚನಿಗಳು ಕೂಡ ಇವತ್ತು ಸೌಭಾಗ್ಯ ಬಂದದೆ ಇವತ್ತು ಕೇಳುವಂಥದ್ದು. ಆದ್ರೆ ಇವತ್ತು ಏನೋ ಪ್ರಾರಂಭೋತ್ಸವ ಸ್ವಲ್ಪ ಕಾರ್ಯಕ್ರಮ ಇರ್ತಾವೆ, ಎಲ್ಲ ಗೆಸ್ಟ್ಗಳು ಇರ್ತಾವೆ, ಅದು ನೀವು ಅಂತೀರಿ ಏನ್ರಿ ಶಿವಪೂಜೆಗೆ ಕಂಡಿ ಬೆಟ್ಟಗೆ ಆಗ್ತೀವಿ, ಆ ಪ್ರಕಾರ ಆಗ್ತದೆ. ಆದ ಕಾರಣ ನಾಳೆಯಿಂದ ಸುಮಾರು 7 ಗಂಟೆಗೆ ಕರೆಕ್ಟಾಗಿ ಪ್ರಾರಂಭ ಆಗ್ತದೆ, 8:30 ಮುಗೀತದೆ. ನೀವು ಎಲ್ಲರೇ ಆರಾಮ್ ಅಡಿಗಾಡ್ಕೋತ್ ಮಾಡ್ಕೋತ್ ಎಂಟಕ್ಕೆ ಎಲ್ಲರೂ ಎಂಟು ತಕ್ಕ ನೀವು ಹಂಗೆ ಬರ್ಕೋತ್ ಕೂತ್ರೆ ಭಾಳಷ್ಟು ಕಳ್ಕೊತೀರಿ. ಯಾಕಂದ್ರೆ ಬಸವ ಪುರಾಣ ಅಂದ್ರೆ ಒಂದು ನಿಮಿಷ ನಿಮಿಷ ಕೇಳುವಂಥ ವಿಷಯಗಳದ. ಬಸವೇಶ್ವರ ಹುಟ್ಟಿನಿಂದ ಸಾವಿನವರಿಗೆ ಏನೇನು ಅವರ ಕಾಲದಲ್ಲಿ ನಡೀತು ಮತ್ತು ಏನೇನು ನಾವು ನಮ್ಮ ಹುಡುಗರು ಈಗ ನಾವೇನಂತೀವಿ ಪ್ರವಚನ ಅಂದ್ಕೊಂಡೆ ಬಹುತೇಕ ಊರಾಗಿ ಎಲ್ಲ ಹಿರಿಯರಷ್ಟೇ ಕೇಳಬೇಕಂತ ವಿಚಾರ ಮಾಡ್ತೀವಿ. ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿಮಠ್ ಮಾತನಾಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ರಚಿಸಿದ ವಚನಗಳು 21ನೇ ಶತಮಾನದಲ್ಲಿಯೂ ಪ್ರಸ್ತುತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಾಗ ಬಸವಣ್ಣನವರ ವಿಚಾರಗಳನ್ನು ಉಲ್ಲೇಖಿಸುತ್ತಾರೆ. ಅನುಭವ ಮಂಟಪದಲ್ಲಿ 800 ವರ್ಷಗಳ ಹಿಂದೆಯೇ ಪ್ರಾತಿನಿಧ್ಯ ನೀಡಿದ ಬಸವಣ್ಣನವರ ಆದರ್ಶ ಪಾಲಿಸುವುದು ಅಗತ್ಯ ಎಂದ ಅವರು, ಅಲ್ಲಮಪ್ರಭು ಸ್ವಾಮೀಜಿ ಕನ್ನಡ ಭಾಷೆ, ನೆಲ, ಜಲ ಪ್ರಶ್ನೆ ಬಂದಾಗ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಎಂದು ಶ್ಲಾಘಿಸಿದರು. ಬಸವ ಪುರಾಣ ಹಚ್ಚೋದಂದ್ರೆ ಬಹಳ ದೊಡ್ಡ ಕುಸ್ತಿ ಹಿಡಿದಂಗ. ಆ ಕೆಲಸ ಅಜ್ಜವ್ರು ಮಾಡ್ತಾ ಇದ್ದಾರೆ, ಅದು ಯಶಸ್ವಿ ಆಗಲಿ ಅಂತೇಳಿ ಶುಭಾಶಯಗಳನ್ನ ಕೋರ್ತಾ, ವಿಶೇಷವಾಗಿ 21ನೇ ಶತಮಾನದಲ್ಲಿ ಬದುಕ್ತಕ್ಕಂಥ ನಮಗೆ ಬಸವಣ್ಣನವರ ವಚನಗಳು, ಬಸವಣ್ಣನವರ ವಚನ ಸಾಹಿತ್ಯದ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳನ್ನ ಸಹಿತ ಈ ಸಂದರ್ಭದಲ್ಲಿ ಕೋರಿ, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅಂಗೈಯಲ್ಲಿ ಲಿಂಗವನ್ನು ಕೊಟ್ಟವರು ಶರಣರು. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕಳಸ್ತರಕ್ಕೆ ಬಂದು ತುಳುಕಾದಿರಯ್ಯ ಅಂಥೇಳಿ. ಇಷ್ಟು ದೊಡ್ಡವ ನೀನು, ನಿನ್ನ ಪಾದ ಪಾತಾಳದಲ್ಲಿ, ನಿನ್ನ ಮುಖ ಮುಗುಲೆತ್ತರಕ್ಕೆ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಇಷ್ಟು ದೊಡ್ಡ ಪರಮಾತ್ಮ ನನ್ನ ಕೈಯಾಗಿ ಬಂದು ಕುಂತಿಯಲ್ಲಪ್ಪ ಅಂತೇಳಿ ನೀನು ಬಸವಣ್ಣವ್ರು ಹೇಳ್ತಾರೆ. ನಿಡ್ಸೋಸಿ ಸಿದ್ಧ ಸಂಸ್ಥಾನ ಮಠದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ಜನರಲ್ಲಿ ಪ್ರಜ್ಞೆ, ಧರ್ಮ, ನೀತಿ ಉಳಿಯಬೇಕು, ಜನರಿಗೆ ಮೌಲ್ಯ ತಿಳಿಸುವ ಉದ್ದೇಶದಿಂದ ಈ ಬಸವ ಪುರಾಣ ಆಯೋಜಿಸಲಾಗಿದೆ ಎಂದರು. ತಿಮ್ಮಾಪುರ್ ಮುದುಗಲ್ ಕಲ್ಯಾಣ ಆಶ್ರಮದ ಮಹಂತ ಸ್ವಾಮೀಜಿ ಪ್ರವಚನ ನೀಡಿದರು. ಬಾಗಲಕೋಟೆಯ ಶಂಕರಯ್ಯ ಗುರುಮಠ ಸಂಗೀತ ಸೇವೆ, ಗದಗನ ಬಸವರಾಜ ಹೊನ್ನಿಗನೂರು ತಬಲ, ಗಿರೀಶ್ ಕೊಳಾಳ ವಯೋಲಿನ್ ವಾದ್ಯ ನುಡಿಸಿದರು. ನರವಿಂದ್ಯದೊಳಗೆನ್ನ ಹುಳುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹೋ ಕೂಡಲ ಸಂಗಮ ದೇವಾ. ನರವಿಂದ್ಯದೊಳಗೆ
ನರನಿಂದ ಕೂಡಿರುವಂತ ಜಗತ್ತಿದು, ಮಾನವರಿಂದ ಕೂಡಿರುವಂತ ಮರ್ತ್ಯಲೋಕ ಇದು. ಈ ಮರ್ತ್ಯಲೋಕದೊಳಗ ನನಗೊಂದು ಕಿರಿದಾದ ಚಿಕ್ಕದಾದ ಹುಲು ಜನ್ಮವನ್ನ ಕೊಟ್ಟಿದೀಯ. ಈ ಜನ್ಮದೊಳಗ ಹೇ ಪರಮಾತ್ಮ, ನನಗೆ ನೀನು ನೀಡುವುದಾದರೆ ನಿನ್ನ ನಾಮಸ್ಮರಣೆ ಅನ್ನುವಂತ ಶಿವ ಶಿವ ಅನ್ನುವಂತ ನುಡಿಯನ್ನ ಈ ನಾಲಿಗೆಯ ಮೇಲೆ ನುಡಿಯುವಂತೆ ಮಾಡುವಂತ ತಿಳ್ಕೊಂಡು ಬಸವಣ್ಣನವರು ಪ್ರಾರ್ಥನೆ ಮಾಡಿದ್ದಾರೆ. ಅವರ ಶಿವರಾತ್ರಿಗೆ ಒಂದು ಅರ್ಥ ಇದೆ. ಅವರು ಬಹಳ ಚೆನ್ನಾಗಿ ಒಂದು ತತ್ವವನ್ನು ಹೇಳಿದ್ರು, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನೆತ್ತು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೆ ಪಾವನ ಕಾಣಿರೋ, ಶರಣ ನುಡಿದುದು ಶಿವತತ್ವ ಕಾಣಿರೋ, ನಮ್ಮ ಕೂಡಲ ಸಂಗನ ಶರಣರ ಕಾಯವೇ ಅದು ಕೈಲಾಸ ಕಾಯ. ಶರಣ ನಿದ್ರೆ ಕೈದಡೆ ಜಪ ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಮ್ಮಪ್ರಭು ಸ್ವಾಮೀಜಿ, ಚಿಕ್ಕೋಡಿಯ ಸಂಪಾದನಾ ಚರುಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಸಮ್ಮುಖ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸ್ನೇಹಲತಾ ಪಾಟೀಲ್, ತಾಲೂಕಾ ಪಂಚಾಯತಿ ಸದಸ್ಯರಾದ ಅಭಯ್ ಪಾಟೀಲ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಂಕಿತಾ ಅಪ್ಪಾಜಿಗೋಳ್, ಉಪಾಧ್ಯಕ್ಷ ಸೌರಭ್ ಪಾಟೀಲ್, ಬಸವರಾಜ್ ಪಾಟೀಲ್, ರಾಮಗೌಡ ಧರನ್ಗುತ್ತಿ, ಅರುಣ್ ಕರ್ಯಾಪ್ಪಗೋಳ್, ಸಂಜು ಪರೀಟ್, ರಮೇಶ್ ಪಾಟೀಲ್, ದೀಪಕ್ ಮುದ್ದಪ್ಪಗೋಳ್, ಸುಭಾಷ್ ಚೌಗ್ಲಾ, ಸಂಜಯ್ ಬೇರಡ್, ಸತೀಶ್ ಅಪ್ಪಾಜಿಗೋಳ್ ಹಾಗೂ ಸುಜಾತಾ ಪಾಟೀಲ್ ಉಪಸ್ಥಿತರಿದ್ದರು.